ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಎನ್ಎಸ್ಜಿವರ್ ವಾರ್ತೆಗೆ ಭಾಜನರಾದ ಹೊಸಪೇಟೆಯ ಅಜಯ್ ಕುಮಾರ್. ಈಗ ವಾರ್ತೆಗಳ ವಿವರ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲಹೀನವಾದ ವ್ಯಕ್ತಿಗಳಿಗೆ, ಅದರಲ್ಲೂ ವಿಶೇಷವಾಗಿ ವಿಕಲಾಂಗರಿಗೆ ಸುವಿಧಾ ಯೋಜನೆಯ ಅಡಿ ಆಯಾ ವಿಕಲಾಂಗತೆಗೆ ಸಂಬಂಧಿಸಿದ ಪರಿಕರಗಳನ್ನ ನೀಡಿಕೊಂಡು ಬರಲಾಗುತ್ತದೆ. ಹೀಗೆ 90 ವಿಜಯನಗರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅರ್ಹ ವಿಕಲಾಂಗರಿಗೆ ಮೋಟಾರ್ ವಾಹನ ಸೇರಿದಂತೆ ವಿವಿಧ ಪರಿಕರಗಳನ್ನು ವಿತರಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಟೌನ್ ರೀಡಿಂಗ್ ರೂಮ್ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಕೈಗೊಂಡಿದ್ದ ಕಾರ್ಯಕ್ರಮವನ್ನು ಶಾಸಕ ಎಚ್ಆರ್ ಗವಿಯಪ್ಪನವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಶ್ವೇತಾರವರು ಸುವಿಧಾ ಯೋಜನೆಯ ಅಡಿಯಲ್ಲಿ ಪರಿಕರಗಳನ್ನು ಯಾವ ವಿಕಲಾಂಗರು ಪಡೆಯಲಿದ್ದಾರೆಂದು ತಿಳಿಸಿಕೊಟ್ಟರು. ಸುವಿಧಾ ಅಂತಕ್ಕಂಥ ಯೋಜನೆಯಡಿಯಲ್ಲಿ ವಿಶೇಷಚೇತನರಿಗೆ ಬೇಕಾದಂತಹ ಟ್ರೈಸಿಕಲ್ಸ್, ಮೋಟರೈಸ್ಡ್ ವೀಲ್ ಚೇರ್ಸ್, ಮತ್ತೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು, ಮತ್ತು ಅಂಗವಿಕಲ ಮಹಿಳೆಯರಿಗೆ ಬೇಕಾದಂಥ ಸಿವಿಂಗ್ ಮಷಿನ್, ರಾಟಿಗಳಂತ ನಾವೇನು ಹೇಳ್ತೀವಿ, ಅವರ ಸ್ವಯಂ ಉದ್ಯೋಗ ಕೈಗೊಳ್ಳೋದಕ್ಕೆ, ಮತ್ತು ಬ್ರೈಲ್ ಲಿಪಿ ಅಥವಾ ಬ್ರೈಲ್ ಕಿಟ್ ಅಂತ ನಾವೇನು ಹೇಳ್ತೀವಿ, ಅದು ಹಿಯರಿಂಗ್ ಏಡ್, ಈ ಎಲ್ಲ ಪ್ರೊವಿಷನ್ಗಳನ್ನು ಸರ್ಕಾರದಿಂದ ಕೊಡಲಾಗ್ತಾ ಇದೆ. ಇವು ಹೊಸಪೇಟೆ ತಾಲೂಕಿಗೆ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಬಂದಿರತಕ್ಕಂಥ ಎಲ್ಲ ಪ್ರೊವಿಷನನ್ನು ಇವತ್ತು ಮಾನ್ಯರು ಈ ವೇದಿಕೆ ಮೂಲಕವಾಗಿ ಸಾಂಕೇತಿಕವಾಗಿ ವಿತರಣೆ ಮಾಡಲಿಕ್ಕಿದ್ದಾರೆ. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಲ್ಯಾಪ್ಟಾಪ್ ಹಾಗೂ ತ್ರಿಚಕ್ರ ಮೋಟಾರ್ ಬೈಕ್ಗಳನ್ನು ವಿತರಿಸಿ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸಾಮಾನ್ಯರಂತೆ ಮುಖ್ಯವಾಹಿನಿಗೆ ಬರುವಂತೆ ಹಾರೈಸಿದರು. ನ್ಯಾಯಾಲಯದಲ್ಲಿ ಉಳಿದುಕೊಂಡ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಲೋಕ್ ಅದಾಲತ್ ಕೈಗೊಳ್ಳಲಾಗುತ್ತದೆ. ಹೀಗೆ ದಿನಾಂಕ 13ರಂದು ಲೋಕ್ ಅದಾಲತ್ ನಡೆಸಲಾಗಿ 4,720 ಪ್ರಕರಣಗಳ ಕುರಿತು ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೀಗೆ ದಿನಾಂಕ 13ರಂದು ಹೊಸಪೇಟೆ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಲೋಕ ಅದಾಲತ್ ಕೈಗೊಳ್ಳಲಾಗಿ ರಾಜಿಯಾಗಬಹುದಾದ ಪ್ರಕರಣಕ್ಕೆ ಸಂಬಂಧಿಸಿದ ಸಾವಿರಾರು ಜನರು ನ್ಯಾಯಾಲಯದ ಆವರಣದಲ್ಲಿ ಲೋಕ ಅದಾಲತ್ ಸಮಿತಿಯ ಕರೆಯನ್ನ ಆಲಿಸುತ್ತಾ ಕಾದು ಕುಳಿತಿದ್ದರು.
ಹೀಗೆ ಸರದಿ ಪ್ರಕಾರ ಲೋಕ ಅದಾಲತ್ ಸಮಿತಿಯಿಂದ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಎರಡೂ ಬದಿಯ ದಾವೆದಾರರೊಂದಿಗೆ ಚರ್ಚಿಸಿ ರಾಜಿಯಾಗುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದರು. ಇನ್ನು ವಿವಾಹ ವಿಚ್ಛೇದನ, ಕೌಟುಂಬಿಕ ಸಮಸ್ಯೆ, ಆಸ್ತಿ ವಿಭಾಗ ಸೇರಿದಂತೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ನಡೆಸಲಾಗುತ್ತಿದ್ದು ಈ ವರ್ಷ 4,720 ಪ್ರಕರಣಗಳ ಕುರಿತು ರಾಜಿ ಮಾಡಿಸಲು ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಾಲೂಕು ಕಾನೂನು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಶಾಂತ್ ನಾಗಲಾಪುರ ಅವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಪ್ರಶಾಂತ್ ನಾಗಲಾಪುರ, ಸದಸ್ಯ ಕಾರ್ಯದರ್ಶಿ ತಾಲೂಕಾ ಕಾನೂನು ಸಮಿತಿ ಹೊಸಪೇಟೆ. ನಾವು ದಿನಾಂಕ 13/7/2024 ಅಂದರೆ ಈ ದಿನ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ತಾಲೂಕಿನ ಕಾನೂನು ಸೇವಾ ಸಮಿತಿ ಎಲ್ಲರೂ ಲೋಕ ಅದಾಲತ್ನ್ನು ಹಮ್ಮಿಕೊಂಡಿದ್ದು ನಮ್ಮ ಹೊಸಪೇಟೆ ನ್ಯಾಯಾಲಯದಲ್ಲಿ 7 ನ್ಯಾಯಾಲಯಗಳಿದ್ದು ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರು ಮತ್ತು ಕನ್ಸಿಲಿಯೇಟರ್ ಅಂತ ಹೇಳಿ ಇವತ್ತು ಭಾಗವಹಿಸಿದ್ದಾರೆ. ನಮ್ಮೊಂದಿಗೆ ವಕೀಲರು ಸಹ ಕನ್ಸಿಲಿಯೇಟರ್ಗಳಾಗಿ ಈ ಒಂದು ಲೋಕ ಅದಾಲತ್ನಲ್ಲಿ ಸಿಟ್ಟಿಂಗನ್ನು ನಡೆಸ್ತಾರೆ. ಇವತ್ತು ನಾವು ನ್ಯಾಯಾಲಯಗಳಲ್ಲಿ ಈ ವಿವಾಹ ಸಂಬಂಧಿತ ವಿವಾದಗಳ ಒಂದು ಪ್ರಕರಣಗಳು ಮತ್ತು NI ಆ್ಯಕ್ಟ್ ಪ್ರಕರಣಗಳು, ರಾಜಿಯಾಗಬಲ್ಲಂತಹ ಕ್ರಿಮಿನಲ್ ಪ್ರಕರಣಗಳು, ಸಿವಿಲ್ ದಾವೆಗಳಲ್ಲಿ ಹೆಚ್ಚಾನೆಚ್ಚಾಗಿ ನಾವು ಕೌಟುಂಬಿಕ ಕಲಹಗಳಾಗಿರುವಂತಹ ಪಾಲು ವಿಭಾಗ ಮತ್ತು ಇತರೆ ದಾವೆಗಳನ್ನು ಈ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಶ್ರಮವನ್ನು ಹಾಕ್ತಾ ಇದ್ದೀವಿ. ಈ ಒಂದು ಲೋಕ ಅದಾಲತ್ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ನಮ್ಮ ಹೊಸಪೇಟೆಯ ವಾರ್ತಾ ಇಲಾಖೆಯಿಂದ ಮತ್ತು ವಿವಿಧ ಪತ್ರಿಕಾ ಮತ್ತು ಮಾಧ್ಯಮಗಳಿಂದ ಈಗಾಗಲೇ ಪ್ರಚಾರವನ್ನು ಮಾಡಿದ್ದೀವಿ. ಈ ಒಂದು ಲೋಕ ಅದಾಲತ್ನಲ್ಲಿ ನಾವು ಹಿಂದಿನ ಲೋಕ ಅದಾಲತ್ಗಿಂತ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಯೋಜನೆಯನ್ನು ಮಾಡಿದ್ವಿ. ಅದೇ ಪ್ರಕಾರ ಈಗ ಇವತ್ತಿನ ಲೋಕ ಅದಾಲತ್ನಲ್ಲಿ ಸುಮಾರು 4,720 ಪ್ರಕರಣಗಳನ್ನು ನಾವು ಐಡೆಂಟಿಫೈ ಮಾಡಿ ಇವು ರಾಜಿಯಾಗಬಲ್ಲಂಥ ಪ್ರಕರಣಗಳು ಅಂತ ಹೇಳಿ ಇವತ್ತು ತಗೊಂಡಿದ್ದೀವಿ. ಈ ಪ್ರಕರಣಗಳಲ್ಲಿ ಸುಮಾರು 4,200 ಹೆಚ್ಚಿನ ಪ್ರಕರಣಗಳು ಇವತ್ತು ನಮ್ಮ ನ್ಯಾಯಾಲಯಗಳಲ್ಲಿ ರಾಜಿ ಮೂಲಕ ಇತ್ಯರ್ಥ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇದನ್ನು ನಾವು ಈ ರೀತಿ ಇತ್ಯರ್ಥ ಮಾಡಿದರೆ ಜನರಲ್ಲಿ ಏನು ದ್ವೇಷ ಭಾವನೆಗಳು ಅಥವಾ ಈ ಒಂದು ಲಿಟಿಗೇಷನ್ ಮುಂದುವರಿಲಿ ಅನ್ನುವಂತಹ ಏನು ಭಾವನೆಗಳಿದ್ದಾವೋ ಅವೆಲ್ಲವೂ ಅಳಿಸಿ ಹಾಕಿ ಅವರೆಲ್ಲರೂ ಸಹಬಾಳ್ವೆಯಿಂದ ಅವರ ಜೀವನ ಈ ಡಿಸ್ಪ್ಯೂಟ್ ಬರುವುದಕ್ಕೂ ಮೊದಲು ಯಾವ ರೀತಿ ಇತ್ತೋ ಅಲ್ಲಿಗೆ ತಗೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ಇದಾಗಿರ್ತೈತಿ. ಆದ್ದರಿಂದ ಆದಷ್ಟು ಜನ ಹೆಚ್ಚೆಚ್ಚು ಲೋಕ ಅದಾಲತ್ನಲ್ಲಿ ಭಾಗವಹಿಸಿ ತಮ್ಮ ಒಂದು ಡಿಸ್ಪ್ಯೂಟ್ಸ್ ಏನಿದ್ದಾವೆ, ವ್ಯಾಜ್ಯಗಳು ಏನಿದ್ದಾವೋ ಅವನ್ನೆಲ್ಲವನ್ನು ಈ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಂಡ್ರೆ ಸಹಬಾಳ್ವೆಗೆ ಅದೊಂದು ಒಳ್ಳೆಯ ದಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಒಂದು ಲೋಕ ಅದಾಲತ್ನಲ್ಲಿ ಇನ್ನೂ ಹೆಚ್ಚಿನ ಜನ ಭಾಗವಹಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ನನ್ನ 2 ಮಾತನ್ನು ಮುಗಿಸ್ತೇನೆ. ಮಹಿಳೆ ಹಾಗೂ ಮಕ್ಕಳ ಆರೋಗ್ಯದ ಕುರಿತು ತುರಂತಾಗಿ ಇಲಾಖೆಗೆ ಮಾಹಿತಿ ರವಾನಿಸಲು ಸಹಕಾರವಾಗಲಿ ಎಂಬ ಉದ್ದೇಶದಿಂದ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಯಾಮ್ಸಂಗ್ ಕಂಪನಿಯ ಮೊಬೈಲ್ ವಿತರಿಸಲಾಗುತ್ತದೆ. ಹೀಗೆ ನಗರದಲ್ಲಿ ಶಾಸಕ HR ಗವಿಯಪ್ಪನವರು ಮೊಬೈಲ್ ವಿತರಿಸಿದ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಶ್ವೇತಾ ರವರು ಮೊಬೈಲ್ ವಿತರಿಸುವ ಉದ್ದೇಶದ ಕುರಿತು ಪರಿಚಯಿಸಿಕೊಟ್ಟರು. ಪ್ರಮುಖವಾಗಿ ನಮ್ಮ ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಯೋಜನೆ ಭಾರತ ಸರ್ಕಾರದ ಒಂದು ಮಹತ್ವಪೂರ್ಣ ಹಾಗೂ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯಡಿಯಲ್ಲಿ ಸಕ್ಷಮವಾದಂಥ ಅಂಗನವಾಡಿಗಳನ್ನು ನಿರ್ಮಾಣ ಮಾಡಬೇಕು. ಕೇವಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಮಾತ್ರ ಅಲ್ಲ,
ಅವುಗಳ ಶಕ್ತಿ ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಣೆಯನ್ನು ಸಹ ಬಲಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತ ಸರ್ಕಾರ ಇದು ಎರಡನೇ ಬಾರಿಗೆ ನಮ್ಮ ಎಲ್ಲ ಕಾರ್ಯಕರ್ತೆಯರಿಗೂ ಸ್ಯಾಮ್ಸಂಗ್ ಕಂಪನಿಯ ಸ್ಮಾರ್ಟ್ ಫೋನ್ಗಳನ್ನು ವಿತರಣೆ ಮಾಡ್ತಾ ಇದೆ. ಈ ಒಂದು ಫೋನ್ಗಳ ಪ್ರಮುಖವಾದಂಥ ಉದ್ದೇಶವನ್ನು ಮಾನ್ಯರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಅಂಗನವಾಡಿಗಳಲ್ಲಿ ಮುಖ್ಯವಾಗಿ ICDS ಮೂಲಕವಾಗಿ 5 ಸೇವೆಗಳನ್ನು ಕೊಡ್ತೇವೆ. ಆ 5 ಸೇವೆಗಳ ಜೊತೆಯಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ವಿವಿಧ ಇಲಾಖೆಗಳ ಸಂಯೋಗದೊಂದಿಗೆ ಸುಮಾರು 36 ಯೋಜನೆಗಳನ್ನು, ಸ್ಕೀಮ್ಸನ್ನು ನಮ್ಮ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿಗಳ ಮೂಲಕವಾಗಿ ಸಾರ್ವಜನಿಕರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತೆಯರು ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಇವು ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ವಲ್ನರಬಲ್ ಕಮ್ಯುನಿಟಿ ಅಂತ ನಾವೇನು ಕರಿತೇವೆ, ಅದು ಮಹಿಳೆಯರು, ಪ್ರಮುಖವಾಗಿ ಗರ್ಭಿಣಿ ಬಾಣಂತಿಯರು, ಕಿಶೋರಾವಸ್ಥೆಯಲ್ಲಿ ಇರ್ತಕ್ಕಂಥ ಹುಡುಗಿಯರು, ಅದರ ಜೊತೆಗೆ ಮಕ್ಕಳು, 6 ತಿಂಗಳಿಂದ 6 ವರ್ಷದ ಮಕ್ಕಳು. ಅವರು 6 ತಿಂಗಳಿಂದ 3 ವರ್ಷದಲ್ಲೇ ಇರಬೇಕಾದ್ರೆ ಮನೆಯಲ್ಲಿ ಇರ್ತಾರೆ, ಆದರೆ ಕಾರ್ಯಕರ್ತೆಯರ ನಿಗಾ, ಆರೋಗ್ಯ ಇಲಾಖೆಯಿಂದ ಅವರಿಗೆ ಕೊಡಬೇಕಾದಂಥ ಎಲ್ಲ ಇಮ್ಯುನೈಸೇಷನ್ ಕಾರ್ಯಕ್ರಮಗಳು, ಪ್ರತಿ 3 ತಿಂಗಳಿಗೊಮ್ಮೆ ಅವರ ಹೈಟ್ ಆ್ಯಂಡ್ ವೆಯ್ಟ್ ಅನ್ನು ಚೆಕ್ ಮಾಡ್ತಕ್ಕಂಥದ್ದು, ಆ ಮೂಲಕ ಅವರ ಪೌಷ್ಟಿಕಾವಸ್ಥೆಯನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳ ಮಹಿಳೆಯರು ಮತ್ತು ಮಕ್ಕಳೊಟ್ಟಿಗೆ ಕೆಲಸ ಮಾಡೋದಾಯಿತು ಅಂದರೆ, ಇನ್ನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರು, ಅಂಗವೈಕಲ್ಯತೆ ಉಳ್ಳಂಥ ನಮ್ಮ ಸಹೋದರರು ಹಾಗೂ ಅನೇಕ ಬೇರೆ ಬೇರೆ ಥರದ ಚಾಲೆಂಜಸ್ಗಳು, ನಾವು ಹೇಳ್ಬೋದು ಅದು ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ಬೋದು, ಅಥವಾ ಇನ್ನಿತರೆ ಯಾವುದೇ ರೀತಿಯ ಎಪಿಲಿಪ್ಸಿ ಅಥವಾ ಕ್ರಾನಿಕ್ ಇಲ್ನೆಸ್ಸಸ್ಗಳಿಗೆ ಒಳಗಾದಂಥ ಬಲಹೀನ ವರ್ಗದ ಎಲ್ಲ ಸಮುದಾಯಕ್ಕೆ ಮಾಹಿತಿಯನ್ನು ಕೊಡೋದು, ಅವರ ಹಕ್ಕು ಬಾಧ್ಯತೆಗಳ ಕುರಿತಾಗಿ ಹೇಳೋದು, ಮಹಿಳೆಯರಿಗೆ ಬೇಕಾದಂಥ ಸಪೋರ್ಟನ್ನು, ಅದು ಅವರ ಕೌಟುಂಬಿಕ ಜೀವಿತದಲ್ಲಿ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಸಮರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸೋದಕ್ಕೆ ಅವರಿಗೆ ಒಂದು ಕನೆಕ್ಟಿವಿಟಿ, ನಮ್ಮ ಕಾರ್ಯಕರ್ತರಿಗೆ ಒಂದು ಕನೆಕ್ಟಿವಿಟಿ ಅಂತಕ್ಕಂಥದ್ದು ಬೇಕಾಗ್ತದೆ. ಇದು ನಾವು ಮೊಬೈಲ್ ಮೂಲಕ ಅವರಿಗೆ ಕೊಡ್ತೇವೆ. ಮೊಬೈಲಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಲಾಗಿರ್ತದೆ, ಆ ಅಪ್ಲಿಕೇಶನ್ನಲ್ಲಿ ಒಂದು ಅಂಗನವಾಡಿ ಸರ್ವೆಯಲ್ಲಿ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳ ನೋಂದಣಿನೂ ಆಗಿರ್ತದೆ. ಆ ನೋಂದಣಿ ಜೊತೆಗೆ ಅವರ ಆಧಾರ್ ಕಾರ್ಡ್ ನಂಬರ್ ಸಹಿತ ಲಿಂಕ್ ಆಗಿರ್ತದೆ. ಹಾಗಾಗಿರೋದ್ರಿಂದ ಇಲ್ಲಿ ಯಾವುದೇ ಡ್ಯುಪ್ಲಿಕೇಶನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಆಯಾ ಏರಿಯಾದಲ್ಲಿ ಅಂಗನವಾಡಿಗಳನ್ನು ಸಾಮಾನ್ಯವಾಗಿ ನಾವು 250-300 ಜನ ಪಾಪ್ಯುಲೇಷನ್ ಬೆನಿಫಿಷರಿ ಅಲ್ಲ, ಪಾಪ್ಯುಲೇಷನ್ ಇರ್ತಕ್ಕಂಥ ಸ್ಥಳಗಳಲ್ಲೂ ಸಹ ನಾವು ಆರಂಭ ಮಾಡಿರ್ತೀವಿ. ಅಂಥ ಸ್ಥಳಗಳಿಗೆ ಭಾಳಷ್ಟು ಸರ್ತಿ ಬೇರೆ ಯಾವ ಇಲಾಖೆನೂ ಮುಟ್ಟಕ್ಕಾಗೋದಿಲ್ಲ, ಅಂಥ ಸಮುದಾಯವನ್ನು ಸಹ ಮೇಲ್ವಿಚಾರಣೆ ಮಾಡ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ, ಅವ್ರಿಗೆ ಬೇಕಾದಂಥ ಪ್ರೊವಿಷನ್ಸನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ಕಾರ್ಯಕರ್ತೆಯರಿಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಇತರ ಇಲಾಖೆಗಳೊಟ್ಟಿಗೆ ಸಂಯೋಗ ಸಾಧನೆ ಮಾಡೋದಕ್ಕೆ, ಆದಷ್ಟು ಬೇಗನೆ ಕಾಂಟ್ಯಾಕ್ಟಲ್ಲಿ ಬಂದುಬಿಟ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬೇಕಾದ ಸೌಲಭ್ಯ ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮೊಬೈಲ್ ಫೋನ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಸರ್. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ರವರಿಂದ ಬೆಂಗಳೂರಿನಲ್ಲಿ ಅಚೀವರ್ ಅವಾರ್ಡ್ ಸಮಾರಂಭವನ್ನ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಟಿವಿ ಶೋ ಸೇರಿದಂತೆ 5 ರಾಜ್ಯಗಳಲ್ಲಿ ತನ್ನ ತಂಡದಿಂದ ಪ್ರದರ್ಶನ ನೀಡಿ ಕೀರ್ತಿ ಪಡೆದಿದ್ದ ಹೊಸಪೇಟೆಯ ವಿಜಯನಗರ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದ ಕೊರಿಯೋಗ್ರಾಫರ್ ಹಾಗೂ ಸಂಸ್ಥಾಪಕರಾದ ಅಜಯ್ ಕುಮಾರ್ ರವರಿಗೆ 2024ನೇ ಸಾಲಿನ ಯಂಗ್ ಅಚೀವರ್ ಅವಾರ್ಡ್ ನೀಡಿ ಪ್ರೋತ್ಸಾಹಿಸಲಾಗಿದೆ. Ajay Kumar is a choreographer and founder of Vijayanagar Dance and Fitness Studio with almost 9 years of experience in the dance field. He opened his dance class 5 years ago and since then his team has performed in 5 states, Goa, Mumbai, Hyderabad, Vizag, Bengaluru and several other locations. Ajay's dance students have represented his team in various TV shows including DKD, Z Telugu and DID. Ladies and gentlemen, that is Ajay Kumar, the dance choreographer. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಯಾವ್ದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತೊಗಳಿ ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.